ಎಲ್ಲ ಸಿಕ್ಕಿದ್ರೆ ಸುಮ್ಮನೆ ನೀವು ಕತೆ ಏನು ನೀವು ಒಂದು ಸ್ಟೋರಿ ಮಾಡೋದು ಅದಕ್ಕೆ ಮತ್ತೊಂದು ನಾವೊಂದು ಉತ್ತರ ಹೇಳೋದು ಮತ್ತೆ ಅದು ಬಿಡು. ರಾಯಚೂರಲ್ಲಿ ಮೂರು ಜನ ಪೊಲೀಸ್ದು ನೀರು ಕುಡಿದು ತೀರ ಹೋಗಿರುವಂಥ ವಿಚಾರ ಭಾಳ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಕೆ ಡಬ್ಲ್ಯೂ ಎಸ್ ಎಸ್ ಬಿ ಚೀಫ್ ಇಂಜಿನಿಯರ್ಸ್ಗೆ ಏನು ಕಾರಣ ಮಳೆ ಬಂದು ಪೈಪ್ ಹೊಡೆದು ಸೇರಿದೆ ಅಂತ ಕೆಲವರು ಅಂತಾರೆ, ಕೆಲವರು ಯಥಾರ್ಥವಾಗಿ ಸೇರಿದೆ ಅಂತಾರೆ. ಅದು ಸಂಪೂರ್ಣವಾಗಿ ಟೆಕ್ನಿಕಲ್ ಒಂದು ರಿಪೋರ್ಟ್ ತರಿಸ್ತಾ ಇದ್ದೀವಿ. ಮತ್ತು ಡಿ ಸಿಗೆ ರಾಯಚೂರಿನ ಎಲ್ಲ ವಾರ್ಡಿನ ನೀರನ್ನು ಸ್ಯಾಂಪಲನ್ನು ಟೆಸ್ಟ್ ಮಾಡಿಸ್ಬೇಕು, ಕುಡಿಯೋ ನೀರಿನ ಸುರಕ್ಷತೆ ಬಗ್ಗೆ ಸರ್ಟಿಫಿಕೇಷನ್ ಆಗಬೇಕು ಅನ್ನುವಂಥದ್ದು ಎರಡನೇ ವಿಚಾರ. ಮತ್ತು ಇದರಲ್ಲಿ ಏನಾದರೂ ಅಧಿಕಾರಿಗಳ ಲೋಪದೋಷ ಇದೆಯಾ ಅನ್ನೋ ಸಲುವಾಗಿ ಅಲ್ಲಿಯ ಡಿ ವೈ ಎಸ್ ಪಿ ನೇತೃತ್ವದಲ್ಲಿ ಒಂದು ಪೊಲೀಸ್ ತನಿಖೆಯನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಕೆ ಡಬ್ಲ್ಯೂ ಎಸ್ ಎಸ್ ಬಿ ಇಂಜಿನಿಯರ್ ಸಹಾಯ ತೊಗೊಂಡು ಟೆಕ್ನಿಕಲ್ ಸಹಾಯ ತೊಗೊಂಡು ಪೊಲೀಸ್ ಇಂಕ್ವೈರಿನ ಕೂಡ ಮಾಡ್ತೀವಿ. ಮತ್ತು ತಪ್ಪಿಸದಿದ್ದರೆ ಅವ್ರ ಮೇಲೆ ಕ್ರಮವನ್ನು ಕೂಡ ತೆಗಿತೀವಿ. ಮತ್ತು ತೀರ ಹೋದವ್ರಿಗೆ ನನ್ನ ಸಿ ಎಂ ರಿಲೀಫ್ ಫಂಡಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾನು ಕೊಡಲು ತೀರ್ಮಾನವನ್ನು ಮಾಡಿದ್ದೀನಿ.